ಹಲೋ ಫ್ರೆಂಡ್ಸ್, ಟೆಕ್ಸ್ಟಾರ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಂಡಳಿಯಲ್ಲಿ ನೇಮಕಾತಿಯಾಗಿರುವಂಥದ್ದು, ಅದರ ಬಗ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಏನೇನು ಕ್ವಾಲಿಫಿಕೇಷನ್ ಬೇಕು, ಎಷ್ಟು ಪೋಸ್ಟ್ ಇವೆ ಮತ್ತು ಕೊನೆಯ ದಿನಾಂಕ ಯಾವಾಗ ಅನ್ನೋದನ್ನು ಪೂರ್ತಿಯಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಅರ್ಥ ಮಾಡಿಸ್ಕೊಡ್ತೀನಿ. ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದಕ್ಕೆ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 43 ಹುದ್ದೆಗಳಿರುವಂಥದ್ದು. ಒಟ್ಟು ಯಾವ್ಯಾವ ಹುದ್ದೆ ಹೆಸರು ನೋಡೋದಾದರೆ, ಲೆಕ್ಕಿಗರು, ಪ್ರಥಮ ದರ್ಜೆ ಗುಮಾಸ್ತರು, ವಿಕ್ರಯ ಸಹಾಯಕರು, ಬೆರಳಚ್ಚುಗಾರರು, ಜವಾನರು, ಈ ರೀತಿ ಹುದ್ದೆಗಳನ್ನು ಡಿವೈಡ್ ಮಾಡಿರುವಂಥದ್ದು. ಒಟ್ಟು 43 ಹುದ್ದೆಗಳಿರುವಂಥದ್ದು. ಲೆಕ್ಕಿಗರು ಹುದ್ದೆಗೆ ನಿಮ್ಮ ಒಂದು ವಿದ್ಯಾರ್ಹತೆ ಬಂದುಬಿಟ್ಟು ನೀವು ಬಿಕಾಂ ಪದವಿಯನ್ನು ಪಾಸ್ ಆಗಿರಬೇಕು ಮತ್ತು ಕಂಪ್ಯೂಟರ್ ಆಪರೇಷನ್ನಲ್ಲಿ ಟ್ಯಾಲಿ ಕೋರ್ಸ್ನ ತೆರ್ಕಡೆ ಹೊಂದಿದ ಪತ್ರವನ್ನು ಹೊಂದಿರಬೇಕು. ಅಂದರೆ ಟ್ಯಾಲಿ ಒಂದು ಕೋರ್ಸ್ನ ನೀವು ಕಂಪ್ಯೂಟರ್ ಆಗಿ ಅಭ್ಯಸಿಸಿರಬೇಕು. ಕನ್ನಡವನ್ನು ಓದುವ ಸಾಮರ್ಥ್ಯ ಮತ್ತು ಕನ್ನಡ ಜ್ಞಾನ ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತಾಡಬೇಕು ಮತ್ತು ಅರ್ಥ ಮಾಡಿಕೊಳ್ಳುವ ಶಕ್ತಿ ಇರಬೇಕು ಅಂತ ಹೇಳಿ ಕೊಟ್ಟಿರುವಂಥದ್ದು. ಇನ್ನು ಪ್ರಥಮ ಗುಮಾಸ್ತರಿಗೆ ಒಂದು ವಿದ್ಯಾರ್ಹತೆ ನೋಡೋದಾದರೆ, ಯಾವುದೇ ಒಂದು ಪದವಿಯನ್ನು ಮುಗಿಸಿದರೆ ಸಾಕು, ಅಂದರೆ ಯಾವುದೇ ಒಂದು ಡಿಗ್ರಿನ ಮುಗಿಸಿದರೆ ಸಾಕು, ಕನ್ನಡ ಓದಲು ಮತ್ತು ಬರೆಯಲು ಮಾತಾಡಲು ಬರಬೇಕಾಗಿರುತ್ತೆ. ಕಂಪ್ಯೂಟರ್ ಅಪ್ಲಿಕೇಶನ್ ಜ್ಞಾನವನ್ನು ಹೊಂದಿರಬೇಕು. ಇದಕ್ಕೆ ಯಾವುದೇ ರೀತಿ ಪತ್ರ ಅಲ್ಲ, ಜ್ಞಾನವನ್ನು ಹೊಂದಿದರೆ ಸಾಕು, ಅಂದರೆ ಕಂಪ್ಯೂಟರ್ ನಾಲೆಡ್ಜನ್ನು ಹೊಂದಿದರೆ ಸಾಕು ಇದಕ್ಕೆ. ಇನ್ನು ವಿಕ್ರಯ ಸಹಾಯಕರಿಗೆ, ದ್ವಿತೀಯ ಪಿ ಯು ಸಿಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು, ಅಂದರೆ ಸೆಕೆಂಡ್ ಪಿ ಯು ಸಿನ ನೀವು ಮುಗಿಸಿರಬೇಕು. ಕನ್ನಡ ಓದಲು ಬರೆಯಲು ಮತ್ತು ಮಾತಾಡಲು ಬರಬೇಕು, ಇದಕ್ಕೂ ಸಹ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕಾಗುತ್ತೆ. ಇನ್ನು ಬೆರಳಚ್ಚುಗಾರರಿಗೆ ದ್ವಿತೀಯ ಪಿ ಯು ಸಿಯನ್ನು ಅಥವಾ 3 ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸನ್ನು ಉತ್ತೀರ್ಣ, ಅಂದರೆ ಡಿಪ್ಲೊಮಾ ಅಥವಾ ಪಿ ಯು ಸಿನ ನೀವು ಮುಗಿಸಿದರೆ ಸಾಕು. ಇದಕ್ಕೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷು ಟೈಪಿಂಗ್ಗೆ ಬರಬೇಕಾಗುತ್ತೆ, ಕನ್ನಡ ಓದುವ ಮತ್ತು ಬರೆಯುವ ಸಾಮರ್ಥ್ಯ ಕೂಡ ಇರಬೇಕು ಅಂತ ಕೊಟ್ಟಿದ್ದಾರೆ. ಇನ್ನು ಜವಾನರು ನೋಡೋದಾದರೆ, SSLCನ ಮುಗಿಸಿದರೆ ಸಾಕು ಇದಕ್ಕೆ ಒಂದು ಅರ್ಜಿಯನ್ನು ಹಾಕೋದಕ್ಕೆ. ಜವಾನರು SSLCಯಲ್ಲಿ ಉತ್ತೀರ್ಣರಾಗಿದ್ದು ಕನ್ನಡವನ್ನು ಒಂದು ಭಾಷೆಗೆ ಓದಿರಬೇಕು. SSLCಯಲ್ಲಿ ನೀವು ಒಂದು ಭಾಷೆಯನ್ನಾಗಿ ಕನ್ನಡವನ್ನು ಅಧ್ಯಯನ ಮಾಡಿರಬೇಕಾಗುತ್ತೆ. ಇನ್ನು ವಯೋಮಿತಿ ನೋಡೋದಾದರೆ, ಸಾಮಾನ್ಯ ವರ್ಗದವರಿಗೆ 18 ವರ್ಷ ತುಂಬಿರಬೇಕು, ಗರಿಷ್ಠ 35 ವರ್ಷ ಇರುತ್ತೆ. ಇನ್ನು ಪ್ರವರ್ಗ 2A, 2B, 3A, 3B ಅವರಿಗೆ 18 ವರ್ಷ ತುಂಬಿರಬೇಕು, 38 ವರ್ಷ ಮೀರಿರಬಾರ್ದು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳು 18 ವರ್ಷ ತುಂಬಿರಬೇಕು, 40 ವರ್ಷ ಮೀರಿರಬಾರ್ದು ಅಂತ ಕೊಟ್ಟಿದ್ದಾರೆ. ಇನ್ನು ಮಧುಸೇನಿಕರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುವಂಥದ್ದು, ಅಂಗವಿಕಲರಿಗೆ 10 ವರ್ಷ, ವಿಧವೆಯರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುವಂಥದ್ದು. ಇನ್ನು ಚಲನ್ ಅಥವಾ ಫೀ ಎಷ್ಟಿದೆ ಅಂತ ನೋಡೋದಾದರೆ, ಅರ್ಜಿ ಶುಲ್ಕ ಬಂದುಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಮತ್ತು ಅಂಗವಿಕಲರಿಗೆ 500 ರೂಪಾಯಿ ಫೀ ಇರುತ್ತೆ. ಇದನ್ನು ನೀವು ಅಂಚೆ ಕಚೇರಿಯಲ್ಲಿ ಪೇ ಮಾಡಬೇಕಾಗುತ್ತೆ. ಇನ್ನು ಇತರ ವರ್ಗದ ಅಭ್ಯರ್ಥಿಗಳಿಗೆ 1000 ರೂಪಾಯಿ ಫೀ ಇರುತ್ತೆ, ಅಂಚೆ ಕಚೇರಿಯಲ್ಲಿ ನೀವು ಇದನ್ನು ಫೀ ತುಂಬಬೇಕಾಗುತ್ತೆ. ಇನ್ನು ಅರ್ಜಿಯನ್ನು ನೀವು ಎಲ್ಲಿ ಹಾಕಬೇಕಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿಯನ್ನು ಹಾಕಬೇಕು. ವೆಬ್ಸೈಟ್ ಲಿಂಕು ಇದರಲ್ಲಿ ಕೊಟ್ಟಿದ್ದಾರೆ, recruitment.kccf.2020 ಅನ್ನಂತ ಕೊಟ್ಟಿದ್ದಾರೆ ವೆಬ್ಸೈಟ್ ಲಿಂಕ್ನ. ನಿಮಗೆ ವಿಡಿಯೋ ಬೇಕಂದರೆ ಹೇಳಿ, ನಾನು ಅರ್ಜಿಯನ್ನು ಯಾವ ರೀತಿ ಹಾಕೋದಂತ ಮುಂದಿನ ಬೇಕಾದ್ರೆ ತಿಳಿಸ್ಕೊಡ್ತೀನಿ. ನನಗೆ ಎಷ್ಟು ಕಮೆಂಟ್ ಬರ್ತವೆ ಅದರ ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬೇಕಾದರೆ. ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದುಬಿಟ್ಟು 5/3/2021 ಸ್ಟಾರ್ಟ್ ಆಗಿದೆ ಇವಾಗ. ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಬಂದುಬಿಟ್ಟು 5/4/2021 ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಅಂದರೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆ ದಿನಾಂಕ ಬಂದುಬಿಟ್ಟು 6/4/2021 ಕೊನೆ ದಿನಾಂಕ ಇರುತ್ತೆ. ಆಯ್ಕೆ ವಿಧಾನ ನೋಡೋದಾದರೆ, ಮೊದಲೇ ನಿಮಗೆ ಲಿಖಿತ ಪರೀಕ್ಷೆ ಇರುತ್ತೆ, ಆಯಾ ಹುದ್ದೆಗಳಿಗೆ ಅನುಸಾರವಾಗಿ ನಿಮಗೆ ಲಿಖಿತ ಪರೀಕ್ಷೆಯನ್ನು ನಡೆಸ್ತಾರೆ. ಇವಾಗ ಲೆಕ್ಕಿಗರು, ಪ್ರಥಮ ದರ್ಜೆ ಗುಮಾಸ್ತರು ಮತ್ತು ವಿಕ್ರಯ ಸಹಾಯಕರಿಗೆ ನೋಡೋದಾದರೆ, ಪ್ರಥಮ ಪರೀಕ್ಷೆ ಮತ್ತು ದ್ವಿತೀಯ ಪರೀಕ್ಷೆ ಅಂದರೆ ಕ್ವಶನ್ ಪೇಪರ್ 1, ಕ್ವಶನ್ ಪೇಪರ್ 2 ಅಂತ ಇರುತ್ತೆ. ಪ್ರಥಮ ಪರೀಕ್ಷೆಯಲ್ಲಿ ಕನ್ನಡ ಭಾಷೆ 50 ಅಂಕ, ಸಾಮಾನ್ಯ ಆಂಗ್ಲ ಭಾಷೆ 25 ಅಂಕ, ಸಾಮಾನ್ಯ ಜ್ಞಾನ 25 ಅಂಕ, ಒಟ್ಟು 100 ಅಂಕ ಇರುತ್ತೆ. ಇನ್ನು ಸಹಕಾರಿ ವಿಷಯ 50 ಅಂಕ, ಭಾರತದ ಸಂವಿಧಾನ 25 ಅಂಕ, ಸಮಾಜಯುಕ್ತವಾದ ಚಟುವಟಿಕೆ ಹಾಗೂ ವಸ್ತುನಿಷ್ಠ ವಿಷಯಗಳು 25 ಅಂಕ, ಒಟ್ಟು 100 ಮಾರ್ಕ್ಸಿಂದು ಇದು ಇರುತ್ತೆ. ಲೆಕ್ಕಿಗರು, ಪ್ರಥಮ ದರ್ಜೆ ಗುಮಾಸ್ತರು, ವಿಕ್ರಯ ಸಹಾಯಕರಿಗೆ ಇಷ್ಟು ಸಿಲೆಬಸ್ ಇರುವಂಥದ್ದು. ಇನ್ನು ಏನು, ಈ ಒಂದು ಎಕ್ಸಾಮ್ನಲ್ಲಿ ನೀವು ಪಾಸ್ ಆದಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂವಲ್ಲಿ ಪಾಸ್ ಆದರೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ನ ತಗೋತಾರೆ, ಅಂದರೆ ತಯಾರು ಮಾಡ್ತಾರೆ ಅವರು. ಆ ತಯಾರು ಮಾಡಿದ ಮೆರಿಟ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ ಈ ಒಂದು ಜಾಬ್ ಸಿಗುವಂಥದ್ದು. ಇನ್ನು ಬೆರಳಚ್ಚುಗಾರರಿಗೆ ಏನು ಸಿಲೆಬಸ್ ಇರುತ್ತೆ ನೋಡೋದಾದರೆ, ಪ್ರಥಮ ಪರೀಕ್ಷೆ ಬಂದುಬಿಟ್ಟು ಕನ್ನಡ ಭಾಷೆಯಲ್ಲಿ 50 ಅಂಕಗಳು, ಸಾಮಾನ್ಯ ಆಂಗ್ಲ ಭಾಷೆ 25 ಅಂಕಗಳು, ಸಾಮಾನ್ಯ ಜ್ಞಾನ 25 ಅಂಕಗಳು, ಒಟ್ಟು 100 ಅಂಕಗಳು ಆಯಿತು. ಇನ್ನು ದ್ವಿತೀಯ ಪತ್ರಿಕೆಯಲ್ಲಿ ಕಂಪ್ಯೂಟರ್ ಪರೀಕ್ಷೆ ಹಾಗೂ ಬೆರಳಚ್ಚು ವಿಷಯಗಳಿಗೆ ಪರೀಕ್ಷೆ 100 ಅಂಕಗಳು ಇರುತ್ತೆ. ಅದು ಈ ರೀತಿ ಇರುವಂಥದ್ದು. ಇನ್ನು ಜವಾನರ ಹುದ್ದೆಗಳಿಗೆ ಯಾವುದೇ ರೀತಿಯಲ್ಲಿ
ಪರೀಕ್ಷೆ ಇರುತ್ತೆ, ಆದರೆ ಸಿಲೆಬಸ್ನ ಕೊಟ್ಟಿಲ್ಲ ಅವರು ಜವಾನ ಹುದ್ದೆಗಳಿಗೆ. ಇದಕ್ಕೂ ಸಹ ಲಿಖಿತ ಪರೀಕ್ಷೆ ಇರುತ್ತೆ, ಜವಾನ ಹುದ್ದೆಗೆ ಲಿಖಿತ ಪರೀಕ್ಷೆ ಇರುತ್ತೆ, ಆದರೆ ಸಿಲೆಬಸ್ನ ಇಲ್ಲಿ ಕೊಟ್ಟಿಲ್ಲ ಅವರು. ಫ್ರೆಂಡ್ಸ್ ನೋಡಿದ್ರಲ್ಲ, ಈ ರೀತಿ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು. ಈ ಒಂದು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಂಡಳಿಯಲ್ಲಿ ನೇಮಕಾತಿ ಆಗಿರುವಂಥದ್ದು. ನೀವು ಬೇಕಾದ ಇಂಟ್ರೆಸ್ಟ್ ಇದ್ದರೆ ನೀವು ಅರ್ಜಿಯನ್ನು ಹಾಕ್ಕೋಬೋದು. ಪೇ ಸ್ಕೇಲ್ ನೋಡ್ಬೋದು, 19,000 ನಿಮಗೆ ಸ್ಟಾರ್ಟಿಂಗ್ ಇರುವಂಥದ್ದು. ನೋಡಿ, ನೀವು ಬೇಕಾದರೆ ಅರ್ಜಿಯನ್ನು ಹಾಕ್ಕೋಬೋದಾಗಿದೆ. ಫ್ರೆಂಡ್ಸ್ ವೀಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿ ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.